ಯಾರಾದರೂ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತಂದರೆ ಅಟ್ಲೀಸ್ಟ್ ಹೆಸರಾದರೂ ಹೇಳ್ಬೋದು ಅಥವಾ ಯಾರು ಅನ್ನೋಂಥ ಒಂದು ಗುಮಾನಿ ಆದರೂ ಬರ್ಬೋದು. ಇಲ್ಲಿ ತನಕ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಅಸಮಾಧಾನ ಹೊಂದಿರುವಂಥ 16 ಶಾಸಕರು ಅಥವಾ ಬಿ ಜೆ ಪಿ ಕೆಲವರನ್ನ ನೇರವಾಗಿ ಟಾರ್ಗೆಟ್ ಮಾಡಲಾಗಿದೆಯೋ ಅನ್ನೋದಕ್ಕೆ ಪುಷ್ಟಿ ಯಾಕೆ ಬರುತ್ತೆ ಅಂತಂದರೆ ಈ ಒಂದು ಸುದ್ದಿ ನೋಡಿ. ಮಂಡ್ಯದಲ್ಲಿ ಜೆ ಡಿ ಎಸ್ ಶಾಸಕರೊಬ್ಬರನ್ನು ಸೆಳೆಯುವುದಕ್ಕೆ ಬಿ ಜೆ ಪಿ ಗಾಳ ಹಾಕಿದೆಯಾ? ಇದು ಪರ್ಟಿಕ್ಯುಲರ್ ಹೆಸರು ಕೂಡ ಗೊತ್ತಾಗ್ತಾ ಇದೆ. ಶ್ರೀರಂಗಪಟ್ಟಣ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರನ್ನು ಸೆಳೆಯಲು ಬಿ ಜೆ ಪಿ ಯತ್ನ ಮಾಡ್ತಾ ಇದೆಯಾ? ಇದು ಸಾಧ್ಯ ಇದೆಯಾ? ಈ ಹಿಂದೆ ಕಾಂಗ್ರೆಸ್ಸಲ್ಲಿದ್ದರು ರವೀಂದ್ರ ಶ್ರೀಕಂಠಯ್ಯ, ಅವರು ಎಸ್ ಎಂ ಕೃಷ್ಣ ಅವರ ಬಹಳ ದೊಡ್ಡ ಫಾಲೋವರ್. ಈ ಹಿಂದೆ ಅಂಬರೀಷ್ ಹಾಗೂ ರಾಹುಲ್ ಗಾಂಧಿ ಹಾಗೂ ಎಸ್ ಎಂ ಕೃಷ್ಣ ಅವರು ಸ್ವತಃ ಕಾಂಗ್ರೆಸ್ಸಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಶ್ರೀಕಂಠಯ್ಯ ಅವರು ಶ್ರೀರಂಗಪಟ್ಟಣದಲ್ಲಿ ಗೆಲ್ಲಲಿಲ್ಲ ಕಾಂಗ್ರೆಸ್ನಿಂದ ಅನ್ನೋ ಕಾರಣಕ್ಕಾಗಿ ಬಹಿರಂಗ ಸಭೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. ನಂತರ ರವೀಂದ್ರ ಶ್ರೀಕಂಠಯ್ಯ ಜೆ ಡಿ ಎಸ್ಗೆ ಜಾಯ್ನ್ ಆಗಿದ್ದರು. ಜೆ ಡಿ ಎಸ್ಗೆ ಜಾಯ್ನ್ ಆಗಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿದ್ದಂತಹ ಜೆ ಡಿ ಎಸ್ನಲ್ಲಿದ್ದಂತಹ ಶಾಸಕರು ಕಾಂಗ್ರೆಸ್ಗೆ ಹೋಗಿದ್ದರು ಆ ಸಂದರ್ಭದಲ್ಲಿ. ಎನಿವೆ, ರವೀಂದ್ರ ಶ್ರೀಕಂಠಯ್ಯ ಈಗ ಜೆ ಡಿ ಎಸ್ನಲ್ಲಿದ್ದಾರೆ, ಆದರೆ ಅವರು ಮೂಲತಃ ಕಾಂಗ್ರೆಸ್ನವರು, ಅವರು ಎಸ್ ಎಂ ಕೃಷ್ಣ ಫಾಲೋವರ್. ಎಸ್ ಎಂ ಕೃಷ್ಣ ಈಗ ಬಿ ಜೆ ಪಿಯಲ್ಲಿದ್ದಾರೆ. ಸೊ ಹಾಗಾಗಿ ರವೀಂದ್ರ ಶ್ರೀಕಂಠಯ್ಯ ಅವರನ್ನು ಸೆಳೆಯುವಂಥ ಪ್ರಯತ್ನ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸ್ಪಷ್ಟವಾಗಿ ಹೇಳ್ಬೋದು, ಮುಖ್ಯಮಂತ್ರಿ ಕುಮಾರಸ್ವಾಮಿ 5 ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತಂದರು, ಸಾರಾ ಮಹೇಶ್ 10 ಶಾಸಕರು ಸಂಪರ್ಕದಲ್ಲಿದ್ದಾರೆ ಅಂತಂದರು. ಆದರೆ ಇಲ್ಲಿ ತನಕ ಯಾವೊಬ್ಬ ಕಾಂಗ್ರೆಸ್ನ ಅಥವಾ ಜೆ ಡಿ ಎಸ್ನ ನಾಯಕರು ಬಿ ಜೆ ಪಿಯ ಯಾವ ಶಾಸಕರು ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಮಾತನ್ನು ಇಲ್ಲಿ ತನಕ ಹೇಳಿಲ್ಲ. ಆದರೆ ಬಿ ಜೆ ಪಿ ಪಾಳದಿಂದ ಒಂದು ಮಾತು ಕೇಳಿ ಬರ್ತಾ ಇದೆ. ಎಸ್ ಎಂ ಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ಶ್ರೀರಂಗಪಟ್ಟಣ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರನ್ನ ಸೆಳೆಯುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಓಕೆ, ನಂದನ್ ಇದೀಗ ನಮ್ಮೊಂದಿಗೆ ಫೋನೋದಲ್ಲಿದ್ದಾರೆ ಮಂಡ್ಯದಿಂದ. ನಂದನ್, ಇದು ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರನಾ, ಎಸ್ ಎಂ ಕೃಷ್ಣ ಅವರು ಅಖಾಡಕ್ಕೆ ಇಳಿದಿದ್ದಾರಾ, ಇದು ಸಾಧ್ಯವಾಗತ್ತಾ? ಯಾಕಂತಂದ್ರೆ ಆಲ್ರೆಡಿ ಕಾಂಗ್ರೆಸ್ ಅಲ್ಲಿ ಇದ್ದವರು ರವೀಂದ್ರ ಶ್ರೀಕಂಠಯ್ಯ, ನಂತರ ಜೆ ಡಿ ಎಸ್ ಬಂದರು, ಬಿ ಜೆ ಪಿಗೆ ಜಾಯ್ನ್ ಆಗ್ತಾರಾ ಅಂತ ಮನೋಭಾವದ ರಾಜಕಾರಣಿನಾ ರವೀಂದ್ರ ಶ್ರೀಕಂಠಯ್ಯ? ಹೌದು ಜಯಪ್ರಕಾಶ್, ಏನು ಈ ಮಾತುಗಳು ಇವತ್ತೊಂದು ದಿನ ಬಲವಾಗಿ ಕೇಳಬರ್ತಾ ಇರುವಂತದ್ದು, ಯಾಕೆಂದ್ರೆ ಕಳೆದ ದಿನಗಳಿಂದ ಜೆ ಡಿ ಎಸ್ ಹಾಗೂ ಬಿಜೆಪಿ ನಾಯಕರುಗಳು ಸರ್ಕಾರ ಉಳಿಸುವ ದೃಷ್ಟಿಯಿಂದ ಮಾತನಾಡ್ತಾ ಇದ್ರು, ನಮ್ ಕಡೆ ಎಷ್ಟು ಶಾಸಕರು ಬರ್ತಾರೆ, ನಮ್ ಕಡೆ ಎಷ್ಟು ಶಾಸಕರು ಬರ್ತಾರೆ ಅಂತ. ಆ ಮಾತಿಗೆ ಪೂರಕವಾಗಿ ಇವತ್ತು ಈ ಎಸ್ ಎಂ ಕೃಷ್ಣ ಅವರ ಮೂಲಕ ಶ್ರೀರಂಗಪಟ್ಟಣದ ಜೆ ಡಿ ಎಸ್ ಶಾಸಕರು ಏನಿದ್ದಾರೆ, ರವೀಂದ್ರ ಶ್ರೀಕಂಠ ಅವರನ್ನ ಬಿಜೆಪಿ ಅಂತ ಸೆಳೆಯೋ ಪ್ರಯತ್ನ ನಡೀತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಈ ಹಿಂದಿನ ದಿನಗಳಲ್ಲಿ ಎಸ್ ಎಂ ಕೃಷ್ಣ ಅವರ ಪರಮಾಪ್ತರಾಗಿದ್ದಂತವರು ರವೀಂದ್ರ ಶ್ರೀಕಂಠಯ್ಯ ಅವರು,